ಸರ್ವೇಭ್ಯ ಹಾರ್ದಂ ಸ್ವಾಗತ ವ್ಯಾಹರಾಮಿ ಸಫಲ ಸಮಾಗಮಃ ಎಂಬ ನಾಟಕವನ್ನು ಅವಲೋಕನ ಮಾಡ್ತಾ ಇದ್ದೇವೆ ಇದು ಕವಿರತ್ನ ಕಾಳಿದಾಸ ರಚಿಸಿದಂತಹ ಮೂರು ನಾಟಕಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಅಭಿಜ್ಞಾನ ಶಾಕುಂತಲಂ ಎಂಬ ನಾಟಕದ ಏಳನೆಯ ಅಂಕದಿಂದ ಆಯ್ದುಕೊಂಡಂತಹ ಒಂದು ಸಣ್ಣ ತುಣುಕು ಈ ಭಾಗ ಸಫಲಃ ಸಮಾಗಮಃ ಅಂತ ನಾಟಕ ಸುಖಾಂತವಾಗಬೇಕಾದರೆ ನಾಯಕ ಮತ್ತು ನಾಯಕಿಯರ ಸಮಾಗಮ ಕೊನೆಯಲ್ಲಿ ಆಗಬೇಕು ಅದು ಸುಖಾಂತ ಆಗಬೇಕು ಎನ್ನುವ ಭಾರತೀಯ ಪರಿಕಲ್ಪನೆಗೆ ಅನುಗುಣವಾಗಿ ಅಭಿಜ್ಞಾನ ಶಾಕುಂತಲದಲ್ಲಿ ವಿಪ್ರಲಂಬ ಶೃಂಗಾರ ಎಂಬ ರಸ ಪ್ರಧಾನವಾಗಿ ಹರಿದು ಬಂದಿದ್ದರೂ ಕೂಡ ಕೊನೆಯಲ್ಲಿ ಅದು ಸುಖದಲ್ಲಿ ಕೊನೆಗೊಳ್ಳುತ್ತದೆ ಅಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಈ ನಾಟಕ ಸಫಲಃ ಸಮಾಗಮಃ ಎಂಬ ಭಾಗ ಇದರ ಕಥೆಯನ್ನು ಹಿಂದಿನ ಪಾಠದವರೆಗೆ ನಾವು ಅವಲೋಕನ ಮಾಡಿದ್ದನ್ನು ಒಮ್ಮೆ ನೆನಪು ಮಾಡಿಕೊಂಡು ಇವತ್ತಿನ ಕಥಾ ಪ್ರವೇಶವನ್ನ ನಾವು ಮಾಡಬೇಕು ಏನಾಗಿದೆ ಹಿಂದೆ ಕಥೆ ಅಂತಂದ್ರೆ ದುಷ್ಯಂತ ಕಣ್ಣು ಮಹರ್ಷಿಯ ಆಶ್ರಮಕ್ಕೆ ಬೇಟೆಗಾಗಿ ಹೋದವನು ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಶಕುಂತಲೆಯನ್ನು ಕಂಡು ಅವಳ ಇತಿವೃತ್ತವನ್ನೆಲ್ಲ ಗೆಳತಿಯರಾದ ಪ್ರಿಯಂಬದ ಅನಸೂಯೆ ಎಂಬವರಿಂದ ತಿಳಿದು ಅವಳಲ್ಲಿ ಅನುರಕ್ತನಾಗ್ತಾನೆ ಆ ನಂತರ ಅವಳನ್ನು ತನ್ನ ಅರಮನೆಗೆ ಕರೆಸಿಕೊಳ್ಳುತ್ತೇನೆ ಎಂಬುದಾಗಿ ತನ್ನ ಮುದ್ರೆಯುಂಗುರವನ್ನು ಆಕೆಗೆ ಕೊಟ್ಟು ಅರಮನೆಗೆ ಬರ್ತಾನೆ ಕಣ್ಣು ಮಹರ್ಷಿಗಳು ತೀರ್ಥಾಟನೆಗೆ ಹೋದವರು ಬಂದರೂ ಅವರಿಗೆ ವಿಷಯ ಗೊತ್ತಾಯಿತು ಶಕುಂತಲೆಯನ್ನ ಸಾಕು ಮಗಳಾದ ಶಕುಂತಲೆಯನ್ನ ಶಾರ್ಂಗರವ ಶಾರದ್ವತ ಎಂಬ ಇಬ್ಬರು ಮುನಿಕುಮಾರರು ಹಾಗೂ ಗೌತಮಿ ಎಂಬ ತಾಯಿಯ ಜೊತೆಗೆ ಆಕೆಯನ್ನು ಕಳಿಸಿಕೊಡ್ತಾರೆ ದುಷ್ಯಂತನಿಗೆ ಶಕುಂತಲೆಯ ಒಡನಾಟ ಮಾಡಿದ ಕ್ಷಣಗಳೆಲ್ಲ ಮರೆತು ಹೋಗಿತ್ತು ಯಾಕೆ ಅಂತಂದರೆ ದುರ್ವಾಸ ಮಹರ್ಷಿಗಳ ಶಾಪದ ಪರಿಣಾಮ ಯಾರಿಗೆ ಅವರು ಶಾಪ ಕೊಟ್ಟರು ಅಂತಂದರೆ ಶಕುಂತಲೆಗೆ ಅವರು ಶಾಪವನ್ನು ನೀಡಿದ್ರು ಈ ಕಥೆ ಹಿಂದೆ ಆಗಿದೆ ನಾಲ್ಕು ಐದು ಆರನೇ ಅಂಕದವರೆಗೆ ಅಂತಹ ಶಕುಂತಲೆಯನ್ನು ಒಂದು ಜ್ಯೋತಿ ದುಷ್ಯಂತನ ಆಶ್ರಮದಿಂದ ಎತ್ತಿಕೊಂಡು ಹೋಗ್ತದೆ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ಆಮೇಲೆ ಧೀವರರು ಬೆಸ್ತರು ಒಂದು ಮೀನನ್ನು ಹಿಡಿಯುವಾಗ ಮೀನು ಸಿಕ್ಕತ್ತೆ ಆ ಮೀನನ್ನು ಕೊಯ್ಯುವಾಗ ಮೀನಿನ ಹೊಟ್ಟೆಯ ಒಳಗಡೆ ರಾಜನ ಇರುವ ಉಂಗುರ ಸಿಗ್ತದೆ ಆ ಉಂಗುರವನ್ನು ದುಷ್ಯಂತನಿಗೆ ಕೊಟ್ಟಾಗ ಅವನಿಗೆ ಹಿಂದಿನ ಘಟನೆಗಳೆಲ್ಲ ಶಕುಂತಲೆಯ ಜೊತೆಗಿನ ರಸ ನಿಮಿಷದ ಕ್ಷಣಗಳೆಲ್ಲ ಅವನಿಗೆ ನೆನಪಾಗಲಿಕ್ಕೆ ಪ್ರಾರಂಭ ಆಗತ್ತೆ ಆದರೆ ಘಟನೆ ಮೀರಿ ಹೋಗಿದೆ ಶಕುಂತಲೆ ಸಮೀಪದಲ್ಲಿಲ್ಲ ಹೀಗೆ ರೋದಿಸ್ತಾ ರೋದಿಸ್ತಾ ಇದ್ದ ಸಂದರ್ಭದಲ್ಲಿಯೇ ದುಷ್ಯಂತನಿಗೆ ದೇವೇಂದ್ರ ಕರೆ ಕಳಿಸ್ತಾನೆ ಸ್ವರ್ಗಲೋಕಕ್ಕೆ ರಾಕ್ಷಸರ ಜೊತೆಗೆ ಯುದ್ಧಕ್ಕೆ ಅಂತ ಹೋಗಿ ಯುದ್ಧ ಮಾಡಿ ರಾಕ್ಷಸರನ್ನ ಸೋಲಿಸಿ ದೇವೇಂದ್ರನಿಗೆ ಜಯ ತಂದುಕೊಟ್ಟು ದೇವಲೋಕದಿಂದ ಕೆಳಗಿಳಿದು ಬರುತ್ತಿರುವಾಗ ದೇವೇಂದ್ರನ ಸಾರಥಿಯಾದಂತಹ ಮಾತಲಿ ದುಷ್ಯಂತನನ್ನ ರಥದಲ್ಲಿ ಕರೆದುಕೊಂಡು ಬರ್ತಾ ಇರ್ತಾನೆ ಮಾರ್ಗ ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ಹೇಮಕೂಟ ಪರ್ವತದಲ್ಲಿ ಕಾಶ್ಯಪ ಮಹರ್ಷಿಗಳ ಆಶ್ರಮ ಇರ್ತದೆ ಬಹಳ ಸುಂದರವಾದ ಆಶ್ರಮ ಅದನ್ನು ನೋಡಬೇಕು ಎಂಬ ಅಪೇಕ್ಷೆ ದುಷ್ಯಂತನಿಗೆ ಉಂಟಾಗಿ ಮಾತಲಿ ಹತ್ರ ಹೇಳಿದಾಗ ಅಲ್ಲಿಯೇ ಇಳಿದು ಆ ಆಶ್ರಮದ ದ್ವಾರದಲ್ಲಿ ದುಷ್ಯಂತ ನಿಂತುಕೊಂಡಿರ್ತಾನೆ ಮಾತಲಿ ಋಷಿಗಳ ಅನುಮತಿಯನ್ನು ಅನುಜ್ಞೆಯನ್ನು ಪಡೆದು ಬರೋದಕ್ಕೆ ಹೋಗ್ತಾನೆ ಅದೇ ಸಂದರ್ಭದಲ್ಲಿ ಆಶ್ರಮ ದ್ವಾರದಲ್ಲಿ ಒಬ್ಬ ಹುಡುಗ ಸಿಂಹದ ಮರಿಯ ಜೊತೆಗೆ ಆಟವಾಡ್ತಾ ಇರುವ ದೃಶ್ಯ ಅವನನ್ನು ತಡೆಯಲಿಕ್ಕೆ ಇಬ್ಬರು ತಾಪಸ್ಸಿಯರು ಪ್ರಯತ್ನ ಪಡುವಂಥದ್ದು ಈ ಎಲ್ಲ ಘಟನೆಗಳು ಕೂಡ ಬಂತು ಇಷ್ಟಾಗಿ ಸಿಂಹದ ಶಿಶುವಿಗೆ ಕಷ್ಟ ಕೊಡ್ತಾ ಇರುವಂತಹ ಈ ಸರ್ವಧಮನನ್ನು ತಡೆಯುವುದಕ್ಕೆ ಸಾಧ್ಯವಾಗದೆ ಒಬ್ಬಳು ತಾಪಸಿ ಅಲ್ಲಿಯೇ ಪಕ್ಕದಲ್ಲಿದ್ದಂತಹ ಇವನಲ್ಲಿ ಅಂದರೆ ರಾಜ ದುಷ್ಯಂತನಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾಳೆ ಇವನನ್ನು ಆ ಮಗುವಿನಿಂದ ಸಿಂಹ ಶಾವಕದಿಂದ ಇವನನ್ನು ಬಿಡಿಸಬೇಕು ಅಂತ ಕೇಳ್ಕೊಳ್ತಾಳೆ ಹಾಗೆ ಇವನು ಅವನನ್ನು ಬಿಡಿಸಲಿಕ್ಕೆ ಅಂತ ಹೋಗುವಾಗ ಐ ಭೋ ಮಹರ್ಷಿ ಪುತ್ರ ಅಂತ ಅವನನ್ನು ಸಂಬೋಧನೆ ಮಾಡಿ ಬಿಟ್ಬಿಡು ಆಶ್ರಮದಲ್ಲಿರುವವರು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳ್ತಾನೆ ಇಲ್ಲಿವರೆಗೆ ನಮ್ಮ ಪಾಠ ಹಿಂದಿನ ತರಗತಿಗಳಲ್ಲಾಗಿದೆ ಅಲ್ಲಿಂದ ಮುಂದಿನ ಭಾಗವನ್ನು ಇವತ್ತು ನಾವು ನೋಡೋಣ ತಾಪಸಿ ಹೇಳ್ತಾಳೆ ಭದ್ರಮುಖ ನಖಲ್ ವಯಂ ಋಷಿಕುಮಾರಃ ಅಂತ ಹೇ ಮಂಗಲ ಮುಖವುಳ್ಳವನೇ ಸುಂದರನೇ ಅಂತರ್ಥ ಭದ್ರಂ ಮುಖಂ ಯಸ್ಯ ಸಹ ಭದ್ರಮುಖ ಅಂತರ್ಥ ಮಂಗಳ ಮುಖನೇ ನಖಲ್ ವಯಂ ಋಷಿಕುಮಾರ ಅಯಂ ಋಷಿಕುಮಾರಃ ನಖಲು ಅಂತ ಹೇಳಿದ್ಲು ದುಷ್ಯಂತ ಪ್ರಾರಂಭಿಸಿದ ಮೊದಲನೇ ಶಬ್ದಕ್ಕೆ ಅವಳು ಅಲ್ಲ ಅಂತ ಈಗ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾಳೆ ಇವನು ಋಷಿಕುಮಾರ ಅಲ್ಲ ಅಂತ ಹೇಳಿದ್ಳು ಆವಾಗ ರಾಜ ಹೇಳ್ತಾನೆ ಆಕಾರ ಸದೃಶಂ ಚೇಷ್ಟಿತಂ ಅಸ್ಯ ಕಥಯತಿ ಅಂತ ಇವನ ಆಕಾರ ಮತ್ತು ಆ ಆಕಾರಕ್ಕೆ ಅನುರೂಪವಾದ ಅನುಗುಣವಾದ ಇವನ ಚೇಷ್ಟೆ ಇವನ ವ್ಯವಹಾರ ಇದೆರಡನ್ನು ನೋಡಿದಾಗ ಇವನು ಋಷಿಕುಮಾರ ಅಲ್ಲ ಎಂಬುದು ಸ್ಪಷ್ಟವಾಗ್ತದೆ ಅಂತ ಹೇಳಿದೆ ಚೇಷ್ಟಿತಂ ಏವ ಕಥಯತಿ ಅಂತ ಹಾಗಾದರೆ ಐ ಭೋ ಋಷಿಪುತ್ರ ಅಂತ ಯಾಕೆ ಕರೆದೆ ಅಂತ ಕೇಳಿದರೆ ಸ್ಥಾನ ಪ್ರತ್ಯಯತ್ ತು ವಯಂ ತರ್ಕಿಣ ಅಂತರ್ಥ ಸ್ಥಾನ ಪ್ರತ್ಯಯಾತ್ ಸ್ಥಾನ ಸ್ಥಳ ಆ ಮಗು ಈಗ ಇರುವ ಸ್ಥಳದ ಪ್ರತ್ಯಯಾತ್ ಪ್ರತ್ಯಯ ವಿಶ್ವಾಸ ಅಂತರ್ಥ ಪ್ರತ್ಯಯಾತ್ ವಿಶ್ವಾಸದಿಂದ ವಯಂ ಏವಂ ತರ್ಕಿಣ ನಾವು ಈ ರೀತಿಯಾಗಿ ತರ್ಕ ಮಾಡಿದವು ಊಹೆ ಮಾಡಿದವು ಅಂತರ್ಥ ಅವನು ಆಶ್ರಮದಲ್ಲಿರೋದ್ರಿಂದ ಯಾವುದೋ ಋಷಿಕುಮಾರ ಇರಬೇಕು ಅಂತ ತಿಳ್ಕೊಂಡು ನಾನು ಹಾಗೆ ಸಂಬೋಧನೆ ಮಾಡಿದೆ ಅಂತ ಯಥಾ ಅಭ್ಯರ್ಥಿತಂ ಅನುತಿಷ್ಠನ್ ಬಾಲಸ್ಪರ್ಶಂ ಉಪಲಭ್ಯ ಆತ್ಮಗತಂ ಅಂತ ತಾಪಸಿ ಪ್ರಾರ್ಥನೆ ಮಾಡಿಕೊಂಡಿದ್ಲು ಈ ಸರ್ವಧಮನನ್ನು ಸಿಂಹದ ಮರಿಯನ್ನು ಬಿಡುವ ಹಾಗೆ ನೀನು ಮಾಡಬೇಕು ಅಂತ ಕೇಳ್ಕೊಂಡಿದ್ಲು ಹಾಗೆ ಮಾಡುವುದಕ್ಕಾಗಿ ಆ ಬಾಲಕನನ್ನು ಸ್ಪರ್ಶ ಮಾಡಿದ ಸ್ಪರ್ಶ ಮಾಡಿದ ಕೂಡಲೇ ಅವನಿಗೆ ಅವ್ಯಕ್ತವಾದ ಆನಂದ ಉಂಟಾಯಿತು ರೋಮಾಂಚನ ಉಂಟಾಯಿತು ಆ ರೋಮಾಂಚನದ ಕ್ಷಣಗಳನ್ನು ತನ್ನಲ್ಲಿಯೇ ತಾನು ಹೇಳಿಕೊಳ್ತಾನೆ ಅವನು अनेन कस्यापि कुलाङ्कुरेण स्पृष्टस्य गात्रेषु सुखम् ममैवम् काम् निर्वृतिम् चेतसि तस्य कुर्यात् यस्यायमङ्कात् कृतिनः प्ररूढः कस्यापि कुलाङ्कुरेण अनेन स्पृष्टस्य ಮಮ ಗಾತ್ರು ಏವಂ ಸುಖಂ ಅಂತ ಪೂರ್ವಾರ್ಧ ಕಸ್ಯಾಪಿ ಯಾವನೋ ಒಬ್ಬನ ಮಗ ಇವನು ಯಾರ ಮಗ ಅಂತ ನನಗೆ ಗೊತ್ತಿಲ್ಲ ಕಸ್ಯಾಪಿ ಯಾವನೋ ಒಬ್ಬನ ಕುಲಾಂಕುರೇಣ ವಂಶದಲ್ಲಿ ಜನಿಸಿದ ಈ ವ್ಯಕ್ತಿಯ ಅನೇನ ಈ ಹುಡುಗನಿಂದ ಸ್ಪೃಷ್ಟಸ್ಯ ಸ್ಪರ್ಶಿಸಲ್ಪಟ್ಟ ಮಮ ಗಾತ್ರೇಶು ನನ್ನ ಶರೀರದಲ್ಲಿ ಏವಂ ಸುಖಂ ಈ ರೀತಿಯಾದ ಸುಖ ಉಂಟಾಗ್ತಾ ಇದೆ ಯಸ್ಯ ಕೃತಿನಃ ಅಂಕಾತ್ ತಸ್ಯ ಕಾಂ ನಿರ್ವೃತ್ತಿ ಚೇತಸಿ ಕುರಿಯಾತ್ ಅಂತ ಉತ್ತರಾರ್ಧ ಇವನು ನಿಜವಾಗಿಯೂ ಯಾವ ವ್ಯಕ್ತಿಯ ತೊಡೆಯಿಂದ ಕುಳಿತುಕೊಂಡು ಇವನು ಬೆಳೆದು ಬಂದಿದ್ದಾನೋ ಯಾವ ವ್ಯಕ್ತಿಯಿಂದ ಜನಿಸಿದ್ದಾನೋ ಅಂತಹ ಅವನನ್ನ ಹೆತ್ತ ನಿಜ ತಂದೆ ತಾಯಿಯರಿಗೆ ಅವನನ್ನು ಸ್ಪರ್ಶ ಮಾಡಿದಾಗ ಎಂತಹ ಆನಂದ ಎನ್ನುವುದು ಮನಸ್ಸಿನಲ್ಲಿ ಆಗಿರಲಿಕ್ಕಿಲ್ಲ ಅಂತ ಹೇಳ್ತಾ ಹೇಳ್ತಾ ತನಗೆ ಸಂತತಿ ಇಲ್ಲ ಸಂತತಿ ಬೇಕಿತ್ತು ತನಗೆ ಆನಂತರ ಆ ಸಂತತಿಯಿಂದ ನಮ್ಮದೇ ಆದ ಮಕ್ಕಳನ್ನು ಸ್ಪರ್ಶ ಮಾಡಿದಾಗ ಮುದ್ದಾಡಿದಾಗ ಆಗುವಂತಹ ಅವ್ಯಕ್ತ ಆನಂದ ಏನು ಎನ್ನುವುದನ್ನು ಈ ಶ್ಲೋಕದ ಮುಖಾಂತರ ಕವಿ ರಾಜನ ಮಾತಿನ ಮುಖಾಂತರ ತಿಳಿಸಿಕೊಡ್ತಾನೆ ಅಂತ ಹೇಳುವವರೆಗೆ ಇವತ್ತಿನ ಪಾಠವನ್ನು ಮುಗಿಸಿ ನಾಳೆ ಪುನಃ ಭೇಟಿಯಾಗೋಣ ನಮಸ್ಕಾರ